ಯಾಕಂದ್ರೆ ರಾಜವಂಶದ ಅಭಿಮಾನಿಗಳು ಕಾರಲ್ಲಿ ಎತ್ಕೊಂಡೇ ಇರ್ತೀವಿ, ಕಾರಣ ಬರೀ ಕೆಟ್ಟ ಕೆಟ್ಟ ಮಾತುಗಳು, ಕಾಮೆಂಟ್ಗಳು ಅದೆಲ್ಲ. ಅಭಿಮಾನ ಏನದೇನು ಗೊತ್ತೇನ್ರಿ, ನಮ್ಮ ಥರ ಇರ್ರಿ, ಇಬ್ಬರು ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ಕೊಂಡು, ನೀವು ಮನೆ ಕೆಲಸದಿಂದ ದರ್ಶನ ಅಭಿಮಾನಿಗಳು ಕೆಟ್ಟವರು, ಅವ್ರ ಅಭಿಮಾನಿಗಳು ಕೆಟ್ಟವ್ರಿಗೆ ದರ್ಶನ ಅಭಿಮಾನಿಗಳು ತುಂಬ ತುಂಬ ಒಳ್ಳೆ ಸ್ನೇಹಿತರು ಇದ್ದಾರೆ. ಅವ್ರುಗಳು ಅಷ್ಟೇ ಯಾರನ್ನ ಈ ಥರ ಕೆಟ್ಟದಾಗ ಕಾಮೆಂಟ್ ಕೂಡ ಹಾಕಲ್ಲ, ಏನು ಮಾಡಲ್ಲ. ಅವ್ರು ಸಿನಿಮಾ ಇನ್ನು ಕೆಲ್ಸಕ್ಕೆ ಬಾರ್ದಾರೆ ನನ್ನ ಮಕ್ಕಳು ಟಿವಿ ಕಾಸಿಲ್ದಾರೆ, ನನ್ನ ಮಕ್ಕಳು ಕುತ್ಕೊಂಡು ಪಿಕ್ಚರ್ ನೋಡಲ್ಲ, ಬೋಳಿ ಮಕ್ಕಳು ಸಿನಿಮಾನೇ ನೋಡಿರಲ್ಲ, ಅಲ್ಲಿ ಬ್ಯಾಡ್ ಕಾಮೆಂಟ್ ಮಾಡಿರ್ತಾರೆ. ಯಾವುದೇ ಇರೋದು ಬಂದು ಬ್ಯಾಡ್ ಕಾಮೆಂಟ್ ಹಾಕ್ಬಿಟ್ಟಿರ್ತಾರೆ. ನಾವು ಯಾರ ವಂಶದ ಅಭಿಮಾನಿಗಳು, ನಾವು ಯಾರ ತಂಡಕ್ಕೆ ಹೋಗೋದಿಲ್ಲ, ನಮ್ಮ ತಂಡಕ್ಕೆ ಬಂದ್ರೆ ನಾವು ಯಾರನ್ನೂ ಬಿಡೋದಿಲ್ಲ. ನಾವು ಯಾರೇ ಇರೋಗಾಗಲಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸರಿ, ರಾಜವಂಶಕ್ಕೆ ಯಾರು ಅಂಥ ಅಭಿಮಾನಿಗಳು ನಮಗೂ ಬೇಕಾಗಿಲ್ಲ. ಅಂಥವ್ರಿಗೆ ಹೇಳೋದು ಇದೇನೆ, ಯಾರ್ಯಾರು ಅಣ್ಣವ್ರ ಫೋಟೋ, ಅಪ್ಪುಬಾಸ್ ಫೋಟೋ, ಶಿವನಿ ಫೋಟೋ ಹಾಕೊಂಡು ಕಾಮೆಂಟ್ಗಳು ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ಹೇಳ್ತಾ ಅಂತ ಕೇಳಿ ರಾಜವಂಶ ಅಭಿಮಾನಿಕರಾಗಿ ನಿಮ್ಮಂಥವರು ನಮಗೆ ಬೇಕಾಗಿಲ್ಲ. ನೀವು ಸರ್ ನಮಸ್ತೆ. ನಮಸ್ಕಾರ ಸರ್. ಜಾಕಿ ರೀ ರಿಲೀಸು ಹೇಗ್ ನಡೀತಿದೆ ಸರ್ ಎಲ್ಲ ಫುಲ್ಲು? ನಿಮ್ಗೆ ಜಾಕಿ ಅಂತ ಹೇಳಿದ್ರೆ ನಾವು ಫುಲ್ ಖುಷಿ ಆಗ್ಬಿಡ್ತಾರೆ. ಓಕೆ, ಅದೇನಂದ್ರೆ ಹೊಸ ಸಿನಿಮಾ ಬೇರೆ ಬೇರೆ ಇರೋದೆಲ್ಲ ಬರ್ತಾ ಇರುತ್ತೆ, ನಮ್ಮ ಅಪ್ಪಾಸ್ ಬರಲ್ಲ ಹಂಗೆ ಹಿಂಗೆ ಅಂತ ನೋಡಿದವ್ರಿಗೆಲ್ಲ, ನಮ್ಮನೆ ಬರೆಯಿಂದ ನಮ್ಮ ಶಿವ ಮೇಡಮ್ ಅವರು ಜಾಕಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ತರ ಇರುತ್ತೆ, ಒಂದೊಂದು ಸಿನಿಮಾ ಅಪ್ಪುಬಾಸ್ ರಿಲೀಸ್ ಮಾಡ್ತಾ ಇರ್ತಾರೆ. ಜಾಕಿ ಅಂದ್ರೆ ಬೇರೆ ಲೆವೆಲ್ಗೆ ರೀಚ್ ಆಗಿದೆ. ಯಾವ ರೀತಿ ರೀಚ್ ಆಗಿದೆ ಅಂತಂದ್ರೆ, ಹೊಸ ಸಿನಿಮಾಗಳು ಈ ಟೈಮ್ಗಳಲ್ಲಿ ಮಾಮೂಲಿ ಮಾರ್ನಿಂಗ್ ಶೋನೇ ಹೌಸ್ಫುಲ್ ಆಗಲ್ಲ, ನಾಲ್ಕೂವರೆ ಶೋ ಪ್ರಶ್ನ ಏಳುವರೆ ಶೋ ಹೌಸ್ಫುಲ್ ಆಗಿ ಟಿಕೆಟಿಗೆ ನಂಬ್ತಿರೋ ಬಿಡ್ತು. ನನಗೆ ಸಿಕ್ಕಾಪಟ್ಟೆ ಫೋನ್ಗಳು ಸಿಕ್ಕಾಪಟ್ಟೆ, ನನಗೆ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಮಾಡಿ ಅಣ್ಣ ಟಿಕೆಟ್ ಏನಾದ್ರು ಇದೆಯಾ, ನಾಲ್ಕೂವರೆ ಶೋ ಏಳುವರೆ ಶೋ ಹತ್ತುವರೆ ಶೋ ಅಂತ. ನರ್ತಕಿ ಇದು ಫುಲ್ ಹೌಸ್ಫುಲ್, ಪ್ರಶ್ನದಲ್ಲಿ ಆಲ್ರೆಡಿ ಮೂರು ಶೋ ಹೌಸ್ಫುಲ್ ಆಗ್ಬಿಟ್ಟಿದೆ. ಈ ಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಹಬ್ಬ ಬಾಸು ಇಲ್ಲ ಇಲ್ಲ ಅನ್ನೋರಿಗೆಲ್ಲ ಇವರು ಕಟ್ಟ ಕೊಡೋಕ್ಕೆ ನಮ್ಮ ಜಾಕಿ ಸಿನಿಮಾ ಸಾಕು. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ಯುವರಾಜ್ ಕುಮಾರ್ ಅವರು. 29ಕ್ಕೆ ಬರ್ತಾರೆ ಒಂದು ಸಿನಿಮಾ, ವರ್ಷಕ್ಕೊಂದ್ಸತಿ ಹಬ್ಬ ಬಾಸ್ ಬರುತ್ತೆ, ನೆಕ್ಸ್ಟ್ ಹೊಸ ಸಿನಿಮಾ ಹಬ್ಬ ಬಾಸ್ ಬರಲ್ಲ ಬರಲ್ಲ ಅನ್ನೋರಿಗೆ ನಾವು ಯುವರಾಜ್ ಕುಮಾರ್ ಸಿನಿಮಾ ಮೂಲಕ ನೋಡ್ತೀವಿ, ಎಲ್ಲರಿಗೂ ಟಕ್ಕ ಕೊಡ್ತೀವಿ. ಪ್ರಶ್ನಲ್ಲಿ ಮತ್ತೆ ನಾಲ್ಕೂವರೆ ಶೋ ಏಳುವರೆ ಶೋ ಇದ್ರು ಸೆಲೆಬ್ರೇಷನ್ ಬಂದ್ಬಿಟ್ಟು ನಾವು ಫ್ಯಾನ್ಸ್ಗಳೆಲ್ಲ ಸೇರ್ಕೊಂಡು ನರ್ತಕೇಂದ್ರ ಮಾಡ್ತಾ ಇದೀವಿ 10 ಗಂಟೆ ಶೋಲ್ಲಿ. ಅಲ್ಲಿ ಪಟಾಕಿಗಳು ಸಿಡಿಮದ್ದು ಇರ್ಬೋದು, ಅನ್ನದಾನ ಇರ್ಬೋದು, ಬೇರೆ ಯಾವ ಪ್ರತಿಯೊಂದು ಸರ್ ಹೊಸ ಸಿನಿಮಾಗೆ ಯಾವ ಹೀರೋಗೂ ಕಮ್ಮಿ ಅಂತ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಚಿಲ್ಲೆ ಹೊಡಿಯೋಕ್ಕೆ ಹೇಕಾರಗಳು ಹಾಕೋಕ್ಕೆ ಅಭಿಮಾನಿಗಳು ದುಡ್ಡುಗಳು ನಿಂತಿದ್ದಾರೆ. ಸಿಲ್ವರ್ ಸ್ಕ್ರೀನ್ ಮೇಲೆ ನಮ್ಮ ಅಪ್ಪು ಬಾಸ್ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ತುಂಬ ತುಂಬ ಆತುರದಿಂದ 2 ವರ್ಷ ಆಗೋಯ್ತು, ಹೋದ ವರ್ಷನೇ ಎಲ್ಲ ಅಭಿಮಾನಿಗಳು ಕೇಳ್ಕೊಂಡು ಕಾರಣಾಂತರಗಳಿಂದ ಆಗಬೇಕಾಯ್ತು, ಆಗಿಲ್ಲ. ಈ ಸತಿ ನಮ್ಗೆ ರಿಲೀಸ್ ಮಾಡಿ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರುತ್ತೆ. ನಾವು ಪ್ರತಿಯೊಂದು ಸಿನಿಮಾನ ಹಬ್ಬದ ರೀತಿ ವಾತಾವರಣ ಮಾತಾಡ್ತಾ ಇರ್ತೀವಿ. ನಮ್ಗೆ ಹೇಳ್ತಾರೆ ಸರ್, ರಾಜವಂಶದಲ್ಲಿ ನಮ್ಮ ಶಿವಣ್ಣ ಆಗಿದ್ದಾರೆ, ಶಿವಣ್ಣ ಕರ್ನಾಟಕದ ಮೂಲಕ ರಿಲೀಸ್ ಆಯಿತು. ಈ ತಿಂಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಹಬ್ಬದ ವಾತಾವರಣ. ನೆಕ್ಸ್ಟು ಈಗ ನಮ್ಮ ಜಾಕಿ ಮಸ್ತೆ ಭಾನುವಾರ ಬಂದ್ಬಿಟ್ಟು ನಮ್ಮ ಅಪ್ಪು ಬಸ್ ಬರ್ತದೆ. ಇದೆಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಹೋಗ್ತಾ ಇದ್ದಂಗೆ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಸಿನಿಮಾ ಎಂಟ್ರಿ ಭಯಂಕರ ಧೂಳು ಧಮಾಕಾಯಿ ಅಂತ ನಮ್ಮಂತ ಫುಲ್ ತುಂಬ ಖುಷಿಯಾಗಿದೆ. ಮತ್ತೆ ಯುವರಾಜ್ ಕುಮಾರ್ ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಫಸ್ಟ್ ಬರ್ತಾರೆ, April 23 ಯುವರಾಜ್ ಕುಮಾರ್ ಅವ್ರು ಬರ್ತಾರೆ, 24 ಅಣ್ಣವ್ರು ಬರ್ತಾರೆ, ಧಮಾಕಾಗಳ ಮೇಲೆ ಧಮಾಕಾಗಳು. ಅದರಿಂದ ಒಂದು ಅಭಿಮಾನಿಗಳು ಇನ್ಮೇಲೆ ನಮ್ಮ ಅಪ್ಪು ಬಾಸ್ ಅಂತ ಹೇಳ್ತಾರ, ಅಭಿಮಾನಿಗಳೆಲ್ಲ ನೋವಲ್ಲಿದ್ರು, ಆ ನೋವನ್ನೆಲ್ಲ ನಮ್ಮ ಸಿನಿಮಾ ಎಲ್ಲ ಅಪ್ಪು ಬರ್ತಿಲ್ಲ ಅದು ಇದು ಅಂತ ಅವ್ರಿಗೆಲ್ಲ ಯುವರಾಜ್ ಕುಮಾರ್ ಮೂಲಕ ಬೇರೆಯವ್ರಿಗೆ ಉತ್ತರ ಕೊಡ್ತೀವಿ. ಕಾಲೆಲ್ಲ ಎತ್ಕೊಂಡೆ ಮಾತಾಡ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತಾರಲ್ವ ಯಾರ್ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ಟಿವಿಗೂ ಕಾಸಿರಲ್ಲ ಅಂತ ನಮ್ಮ ಸಂತಸನಮ್ಮವರು ಕಡಕ್ಕಾಗಿ ಏನು ಬರ್ತವ್ರೆ, ಯಾರ್ಯಾರು ಥಿಯೇಟರ್ಸ್ ಬಿಡಿದ್ರು ಅಂಥವ್ರಿಗೆ ಅಂತಲೇ ಈ ಹಾಡಿರೋದು ಅವರೆಲ್ಲ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಒಂದು ಬೇರೆ ಅಭಿಮಾನಿಗಳು ಬರೀ ಜಾತ್ರೆಗಳು ಮಾಡ್ತೀರಾ, ದೊಡ್ಡ ಮನೆಯವರು ಅಣ್ಣವ್ರಾಗಲಿ ಅಣ್ಣವ್ರ ಮಕ್ಕಳಾಗಲಿ ಅಣ್ಣವ್ರ ಮೊಮ್ಮಕ್ಕಳಾಗಲಿ ಅವ್ರ ಅಭಿಮಾನಿಗಳಾಗಲಿ ಮಾಡೋದೆಲ್ಲ ಇತಿಹಾಸದಲ್ಲಿ ಚರಿತ್ರೆನೇ ಆಗಿರುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಚರಿತ್ರೆಯಲ್ಲಿ ಏನೇನು ಪುಟಗಳಿದ್ದಾವೆ ಅದನ್ನೆಲ್ಲ ತಕ್ಕೊಂಡೆ ಈಗಿನ ಹೀರೋಗಳಿಗೆ ಅಭಿಮಾನಿಗಳು ಜಾತ್ರೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅಣ್ಣವರು ಅಣ್ಣವ್ರ ಮಕ್ಕಳು ಅಷ್ಟೇ, ಅಣ್ಣವ್ರ ಅಭಿಮಾನಿಗಳು ಅಷ್ಟೇ. ನಾವು ಯಾರನ್ನು ಫಾಲೋ ಮಾಡಲ್ಲ, ನಮ್ಮನ್ನ ಫಾಲೋ ಮಾಡಬೇಕು ಹೊರತು ನಾವು ಅವ್ರನ್ನ ಫಾಲೋ ಮಾಡೋ ಜಾಮನೇನಲ್ಲ. ಏನಕ್ಕೆ ಅಂದರೆ ಇದು ರಾಜವಂಶದ ಅಭಿಮಾನಿಗಳು, ಕಾಲಲ್ಲಿ ಎತ್ಕೊಂಡೇ ಇರ್ತೀವಿ, ಕಾಲಲ್ಲಿ ಎತ್ಕೊಂಡೇ ಮಾತಾಡ್ತಾ ಇರ್ತೀವಿ. ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಕನ್ನಡ ಚಿತ್ರದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವ್ರು ಬರ್ತಾ ಇದ್ದಾರೆ. ಸಿನಿಮಾ ನೋಡಿ ಗೆಲ್ಸಿ ಹರಸಿ ಹಾರೈಸಿ ಇರೋದೆ 4-5 ಜನ ಹೀರೋಗಳು, ಅದ್ರ ಜೊತೆಗೆ ನಮ್ಮ ಯುವರಾಜ್ ಕುಮಾರ್ ಅವರು ಸೇರ್ಕೊಂತಾ ಇದ್ದಾರೆ. ನಿಮ್ಮ ಪ್ರೀತಿಯ ಅಣ್ಣವರ ಮುದ್ದಿನ ಕೂಡ ಯುವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ, ದ್ವೇಷ ಮಾಡಬೇಡಿ,
ಕನ್ನಡ ಚಿತ್ರದಲ್ಲಿ ಒಬ್ಬ ಹೀರೋ ಇನ್ನೊಬ್ಬ ಹೀರೋ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಭಾರತ ದೇಶದಲ್ಲಿ ಸೃಷ್ಟಿಯಾಗಲಿ ಅದಕ್ಕೆ ಒಳ್ಳೇದು ಮಾಡಬೇಕು ಹೊರತು ನೀವು ಇದಕ್ಕೆ ಬೇರೆ ಬೇರೆ ರೀತಿ ಕಾಮೆಂಟ್ಗಳು ಮಾಡ್ಕೊಂಡು ಕೆಟ್ಟ ರೀತಿ ಮಾಡ್ಕೊಂಡಿರೋ ಮಾಡೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಅಣ್ಣವ್ರ ಕುಟುಂಬಕ್ಕೆ ಹರಿಸಿ ಹಾರೈಸಿ ಅವ್ರು ಯಾವ ರೀತಿ ಬೇರೆ ಹೀರೋಗಳ ಮೇಲೆ ಬೆಲೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಅಭಿಮಾನಿಗಳು ನಿಮಗೂ ಬೆಲೆ ಕೊಡ್ತೀವಿ. ಈ ಕಾಮೆಂಟ್ಗಳನ್ನೆಲ್ಲ ನಿಲ್ಲಿಸಿ ಇನ್ನು ಮುಂದಿನ ದಿನಗಳಾದರೂ ಎಲ್ಲ ಹೀರೋಗಳು ಅಭಿಮಾನಿಗಳು ಒಳ್ಳೆ ರೀತಿಯಾಗಿ ಒಳ್ಳೆ ತೋರಿಸಿದ ನಾವು ಬೇಡ ಅಂತ ಹೇಳಲ್ಲ. ಕಾಮೆಂಟ್ಗಳು ಕೆಟ್ಟದಾಗ ಮಾಡಬಾರ್ದು. ವೈಯಕ್ತಿಕವಾಗಿ ಅವ್ರ ಮನೆ ಮಕ್ಕಳು ಬಗ್ಗೆ ಮಾತಾಡೋದಾಗ್ಲಿ ಏನೇ ಆಗಲಿ ನೋಡಿ ಕೆಳಗಡೆ ಏನಾದರೂ ಹೋದ ಅಂತಂದ್ರೆ ಕಾಮೆಂಟ್ಗಳು ಕುಂತ್ಕೊಂಡು ಬರೀ ಕೆಟ್ಟ ಮಾತುಗಳು ಕಾಮೆಂಟ್ಗಳು ಅದೆಲ್ಲ ಅಭಿಮಾನ ಏನದೇನು ಗೊತ್ತೇನ್ರಿ, ನಮ್ಮ ಥರ ಇರ್ರಿ ರಾಜವಂಶ ಅಭಿಮಾನಿಗಳು ಏನು ಮಾಡ್ತೀವಿ ಗೊತ್ತಾ, ಅಣ್ಣವರು ಏನು ಹೇಳ್ಕೊಟ್ಟಿದ್ದಾರೆ, ಅಪ್ಪು ಬಾಸ ಆಗಲಿ ನಮ್ಮ ಸುವರ್ಣ ಅವರಾಗಲಿ ಅವ್ರು ಯಾವ ರೀತಿ ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ, ಅವ್ರ ಕುಟುಂಬಕ್ಕೆ ಯಾವ ರೀತಿ ಬೆಲೆ ಕೊಡ್ತಾರೆ, ನಮ್ಮ ಕೈಯಲ್ಲಾಗಿದೆ ದಾನ ಧರ್ಮ ಮಾಡಬೇಕು ಆ ರೀತಿನೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೋಗ್ತೀವಿ ಹೊರತು ಅವ್ರು ಏನು ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಜನಗಳಿಗೆ ನಾವು ತೋರಿಸ್ತಾ ಇದೀವಿ ಹೊರತು ಕೆಟ್ಟದಾಗ ನಾವು ಯಾವ ಹೀರೋ ಬೇಕಾದ್ರೆ ಕೆಟ್ಟದಾಗೂ ಹಾಕಲ್ಲ, ಕೆಟ್ಟದಾಗ ಬರೆಯೋದಿಲ್ಲ. ನೀವುಗಳಾಗಿ ನೀವೇ ಬಂದು ಕೆಟ್ಟದಾಗ ಕಾಮೆಂಟ್ಗಳು ಹಾಕ್ಕೊಂಡು ಕೆಟ್ಟದಾಗಿ ಮಾಡ್ಕೊಂಡು ನೀವಾಗ ನೀವು ಈ ಸ್ಟಾರ್ ವಾರ್ಗಳನ್ನ ಸ್ಟಾರ್ ಕ್ರಿಯೇಟ್ ಮಾಡ್ತಾ ಇದ್ದೀರ ಅದೆಲ್ಲ ಬಿಟ್ಬಿಡಿ. ನಿಮ್ಮ ಹೀರೋ ಏನು ದಾನ ಧರ್ಮ ಮಾಡಿದ್ದಾರೆ ಅದು ತೋರಿಸಿ ಅಭಿಮಾನಿ ಆದವ್ರು ಮಾಡಬೇಕಾದ್ರೆ ಮುಖ್ಯವಾದ ಕೆಲಸ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಕೇಳಿ, ದರ್ಶನ್ ಅವರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಯಶ್ ಅವ್ರ ಅಭಿಮಾನಿಗಳಾಗ್ಬೋದು ಸುದೀಪ್ ಅವರು ಉಪೇಂದ್ರ ಯುವ ಸರ್ಜ ಯಾರ್ಯಾರು ದೊಡ್ಡ ದೊಡ್ಡ ನಾಯಕ ನಡ್ಕೊಂತಿದ್ದೀರಾ ಅವ್ರ ಅಭಿಮಾನಿಗಳೆಲ್ಲ ಮಾಡಬೇಕಾಗಿರ ಕೆಲಸ ಒಂದೇ. ನಿಮ್ಮ ಹೀರೋ ಯಾರ್ಯಾರು ದಾನ ಧರ್ಮ ಮಾಡಿದ್ದಾರೆ ಅದನ್ನ ಪಬ್ಲಿಸಿಟಿ ಮಾಡಿ ಅವ್ರ ಮಾರ್ಗದರ್ಶನದಲ್ಲಿ ನೀವು ಅವರೊಂದು ಸಾರ್ವಜನಿಕ ಊಟ ಹಾಕಿದ್ರ ನಿಮ್ ಕೈಲಾಗಿದ್ದು ಒಬ್ಬರಿಗೆ ಊಟ ಹಾಕಿ ನಮ್ಮ ದರ್ಶನ್ ಅವ್ರ ಅಭಿಮಾನಿ ಅಂತ ಅದನ್ನ ತೋರಿಸ್ರಿ. ಅವಾಗ ಅಭಿಮಾನಕ್ಕೆ ಬೆಲೆ ಇರುತ್ತೆ, ನಿಮ್ಮ ಹೀರೋಗೂ ಗೌರವ ಹೆಚ್ಚುತ್ತೆ. ಅದ್ ಬಿಟ್ಬಿಟ್ಟು ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ಕೊಂಡು ನೀವು ಮನೆ ಕೆಲಸದಿಂದ ದರ್ಶನ ಅಭಿಮಾನಿಗಳು ಕೆಟ್ಟವರು ಅವ್ರ ಅಭಿಮಾನಿಗಳು ಕೆಟ್ಟವರು ಅಂತ ನೀವಾಗ ನೀವೇ ಕರ್ನಾಟಕದಲ್ಲಿ ದರ್ಶನ್ ಅವರು ಕೆಟ್ಟರ್ಸು ಬರೋ ರೀತಿ ತುಂಬಾ ಜನ ಹೇಳ್ತಾರಲ್ಲ ಸರ್, ನಮಗೆ ದರ್ಶನ್ ಅಭಿಮಾನಿಗಳು ತುಂಬಾ ತುಂಬಾ ಒಳ್ಳೆ ಸ್ನೇಹಿತರು ಇದ್ದಾರೆ, ಏನಂತ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಡೈರೆಕ್ಟ್ ಆಗೂ ಇದ್ದಾರೆ. ಅವ್ರುಗಳು ಅಷ್ಟೇ ಯಾರನ್ನೇ ಥರ ಕೆಟ್ಟದಾಗ ಕಾಮೆಂಟ್ಗಳು ಹಾಕಲ್ಲ, ಏನು ಮಾಡಲ್ಲ ಅವ್ರ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನಿದೆ ಅವರು ದಾನ ಧರ್ಮ ಮಾಡಿದ್ರೆ ನೋಡಿ ಅಣ್ಣ ನಮ್ಮ ಬರ್ತಾರೆ ನಮ್ಮ ಬಾಸ್ ಬರ್ತಾರೆ ಆರೋಗ್ಯ ಎಲ್ಲ ತರ್ತಾರ ಅಂತ ಹೇಳಿದ್ರು, ನಮ್ಗೆ ಅಕ್ಕಿ ಮೂಟೆ ತಂದ್ಬಿಡಿ ಅದನ್ನ ಅನಾಥಾಶ್ರಮ ಸೇರಿಸ್ತೀವಿ ಅಂತ ಹೇಳಿದ್ರು. ಅಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ನಾವು ಆರ ಆಗುತ್ತೆ ಒಂದು ಎರಡು ಮೂಟೆ ಅಕ್ಕಿ ತಗೊಂಡು ಹೋಗ್ಬಿಟ್ಟು ನಮ್ಮ ಕೈಲಾಗಿ ನಮ್ಮ ಮನೆ ಹತ್ರನೇ ಒಂದು 50 kg ಅನ್ನದಾನ ಮಾಡಿದ್ರು. ಅದು ಅಂತ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಬೇಕಾಗಿರೋದು. ಇಲ್ಲಿ ಕೆಲ್ಸಕ್ಕೆ ಬಾರ್ದ್ರೆ ನನ್ನ ಮಕ್ಕಳು ಟಿವಿ ಕಾಸಿಲ್ದಾರೆ ನನ್ನ ಮಕ್ಕಳು ಕುತ್ಕೊಂಡು ನಯಾ ಪೆಸ ಥಿಯೇಟರ್ ಒಂದು ಹೇಳ್ತಾರಲ್ಲ 100 rupees ಕೊಟ್ಟು ಪಿಕ್ಚರ್ ನೋಡಲ್ಲ ಬೋಳಿ ಮಕ್ಕಳು ಸಿನಿಮಾನೇ ನೋಡಿರಲ್ಲ ಅಲ್ಲಿ ಬ್ಯಾಡ್ ಕಾಮೆಂಟ್ ಮಾಡಿರ್ತಾರೆ. ಯಾವುದೇ ಇರೋದು ಬಂದು ಬ್ಯಾಡ್ ಕಾಮೆಂಟ್ ಹಾಕ್ಬಿಟ್ಟಿರ್ತಾರೆ. ಸುಮ್ಮನೆ ಪುಂಗದ ಕೆಲಸ ಪುಂಗಿಗಿರಿ ಹಾಕಿಕೊಳ್ಳಿವ್ರಲ್ಲ 40-90 ಗ್ಯಾಂಗ್ಗಳ ಬಿಟ್ಬಿಡಿ. ನಿಮ್ಮ ಹೀರೋ ಹೆಸರು ಉಳಿಬೇಕು ಬೆಳಿಬೇಕು ಅಂತಂದ್ರೆ ದಯವಿಟ್ಟು ಒಳ್ಳೆ ಒಳ್ಳೆ ಕೇಳ ಏನಾಗುತ್ತೆ ಅದನ್ನ ಮಾಡಿ. ನಾವು ಯಾರ ವಂಶದ ಅಭಿಮಾನಿಗಳು ನಾವು ಯಾರು ತಂಡಕ್ಕೆ ಹೋಗೋದಿಲ್ಲ, ನಮ್ಮ ತಂಡಕ್ಕೆ ಬಂದ್ರೆ ನಾವು ಯಾರನ್ನೂ ಬಿಡೋದಿಲ್ಲ. ಅದು ರಾಜವಂಶದ ಅಭಿಮಾನಿಗಳು ನಡ್ಕೊಂಡಿರೋದು ಅರ್ಥ ಮಾಡ್ಕೊಂಡು ಇನ್ನಿನ ಮುಂದಿನ ದಿನಗಳಲ್ಲಾದರೂ ಕೆಟ್ಟ ಕಾಮೆಂಟ್ ಮಾಡೋರಿಗೆಲ್ಲ ನಿಜವಾದ ದರ್ಶನ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ ಅಂತವ್ರು ನೀವೇ ಹುಡುಕಿ ನೀವೇ ಚಪ್ಪಲಿ ತಗೊಂಡು ನೋಡಿರಿ. ಅವ್ರು ನನ್ನ ಮಕ್ಕಳು ರಾಜ್ಯ ಬರಲ್ಲ ಏನು ಮಾಡ್ತಾರೆ, ಒಳ್ಳೆ ಒಳ್ಳೆ ಅಭಿಮಾನಿಗಳು ಈ ಥರ ಕೆಟ್ಟ ಕಾಮೆಂಟ್ ಎಲ್ಲ ನೋಡಿ ಅದೇನೋ ಮಜಾ ತಗೊಂಡು ಅದನ್ನ ಶೇರ್ಗಳು ಮಾಡ್ಕೊಂಡು ಅವನೇನೋ ಮಾಡಿರೋದಕ್ಕೆ ಅದಕ್ಕೊಂದು ಪೋಸ್ಟ್ಗಳು ಹಾಕೊಂಡು ನಗ ಸಿಂಬಲ್ ಹಾಕೊಂಡು ಬೇರೆ ಬೇರೆ ಏನೇನೋ ಕೆಟ್ಟ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಅಂತ ಅಭಿಮಾನ ಯಾರಿಗೂ ಯಾರೇ ಇರೋಗಾಗಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸರಿ ನಮ್ಮ ರಾಜವಂಶಕ್ಕೆ ಯಾರು ಅಂಥ ಅಭಿಮಾನಿಗಳು ನಮಗೂ ಬೇಕಾಗಿಲ್ಲ. ಅಂಥವ್ರಿಗೂ ಹೇಳೋದು ಇದೇನೆ, ಯಾರ್ಯಾರು ಅಣ್ಣವ್ರ ಫೋಟೋ ಅಪ್ಪು ಬಾಸ್ ಫೋಟೋ ಶಿವನ ಫೋಟೋ ಹಾಕೊಂಡು ಕಾಮೆಂಟ್ಗಳು ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಹೇಳ್ತಾ ಅಂತೇಳಿ ರಾಜವಂಶ ಅಭಿಮಾನಿಕರಾಗಿ ನಿಮ್ಮಂಥವರು ನಮಗೆ ಬೇಕಾಗಿಲ್ಲ, ನೀವುಗಳು ಅಷ್ಟೇ ಆತ ಕ್ಯಾಟಗರಿಗೆ ಸೇರ್ಕೊಂಡ್ಬಿಡ್ತೀರಾ. ನಿಮ್ಮ ಆ ಕೈಯಲ್ಲಾಗಿದ್ದು ಒಳ್ಳೆ ಕೆಲಸ ಮಾಡೋಕ್ಕಾದ್ರೆ ಮಾಡಿ, ಕೆಟ್ಟ ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತೇಳಿ ಅದು ಬಿಟ್ಬಿಟ್ಟು ಬೇರೆ ಬೇರೆ ರೀತಿಯ ಕಾಮೆಂಟ್ಗಳು ಹಾಕೊಂಡು ಜನಗಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಶಿವಣ್ಣ, ಜೈ ಅಪ್ಪ.